ಶಿಷ್ಯ ಗೋವಿಂದ ಗೋವಿಂದ, ಶಿಷ್ಯ ಗೋವಿಂದ 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 ಗೋವಿಂದ, ಶಿಷ್ಯ ಹೆಣ್ಣು ಒಂದು ಮಹಾಮಾಯೆ, ಈಗ ಮಾಡೋದು ಗೊತ್ತಾಗಲಿಲ್ಲ ನಮ್ಗೆ ಗುರುವೆ, ಯಾವ ಜನ್ಮದಲ್ಲಿ ಪಾಪ ಮಾಡಿದ್ವು, ಆ ಹೆಣ್ಣು ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಕೊಟ್ಟಲ್ವೇ ಗುರುವೆ ಚೊಂಬ. ಹೌದು ಶಿಷ್ಯ, ನಾನು ನೋಡಿದೆ ಕಣ್ಣಾರ ನೋಡಿದ್ವಿ, ಇಷ್ಟೊತ್ತಿಂದ ರಾತ್ರಿ ನೋಡಿದೆ ಸುಮಾರಾಗಿ ಆಯ್ತು ಇರ್ಲಿ, ಆದ್ರೆ ನೀನ್ವೇ ಇವಳ ಪಡಿಗೆ ಸೊಳಗೆ ಭಾರಿ ಕಷ್ಟಪಟ್ಟಿದ್ದೀವಿ ಶಿಷ್ಯ. ಆಯ್ತು ಗುರುವೆ, ಗುರುವೆ ನೀವು ಸಹ ಊರವ್ರ ಬಟ್ಟೆಲ್ಲ ಒಗದಿ ಪಡಿಗೋಸ್ಕರ ಮಾಂಗಲಿ ಚೈನು ದಾಬು ವಾಲೆ ಎಲ್ಲ ಮಾಡಿಸಿ ಹತ್ತಿ ಮಡಿಕ ಕೂತಿದ್ದೀರಿ ಅವಳ ಪಡಿಗೋಸ್ಕರ. ಶಿಷ್ಯ ನಾ ಮಾಡೋದ್ ಕೆಲಸ ಊರಿಗೆ ಒಳ್ಳೇದು, ನೀ ಮಾಡೋದ್ ಕೆಲಸ ಭಾರಿ ಕೆಟ್ಟದು. ಏನ್ ಮಾಡ್ದೆ ಗುರುವೆ? ನಾನ್ ಮಾಡಿದ ಕೆಲಸ ಊರಿಗೆ ಒಳ್ಳೇದು ಅಂದ್ರೆ ನಾನೊಬ್ಬ ಮಡುವಳ ಸೆಟ್ ಆಗಿ ಮಾಡಿವನು, ನೀನ್ ಮಾಡಿರೋ ಕೆಲಸ ಆಗಲ್ಲ ಬರೀ ಎಲ್ಲ ಕೆಟ್ಟ ಕೆಲ್ಸವಿ. ಏನೋ ಗುರುವೆ, ದುಡ್ಡು ಮಾಡುವ ಕೆಲಸ ನೀನು, ಮಾಡುವ ಕೆಲಸ ಗುರುವೆ. ಶಿಷ್ಯ ನಂದ ಹಂಗಲ್ಲ ಶಿಷ್ಯ, ನಾನು ಒಳ್ಳೇದ್ ಮಾಡಕ್ ಹೋಗಿ ಹಿಂಗಾಯ್ತು, ನಡಿ ಈಗ ಒಂದ್ ಕೆಲಸ ಮಾಡುವ. ಶಿಷ್ಯ ಅಲ್ಲಿ ಯಾರೋ ಬತಾರವಂತ ಇದ್ರರ್ಥ ಏನು ಗೊತ್ತಾ? ಇದಾಗಿರೋದು ನಮಗಿಂತ ಅವ್ರಿಗೆ ಖುಷಿ ಜಾಸ್ತಿ ಆಗದೆ ಅಂತ. ನಾನು ಹೇಳ್ದೆ ಈಗ್ಲೇ ನಮ್ಗೆ ಮಗು ಬೇಡ ಬೇಡ ಅಂತ, ನೀನೆ ತಾನೇ ಚಿಕ್ಕ ಡಾಕ್ಟರ್ ಬರ್ಲಿ ಚಿಕ್ಕ ಡಾಕ್ಟರ್ ಬರ್ಲಿ ಅಂತ ಈ ತರ ಮಾಡ್ಕೊಂತಿದ್ದು. ಹೋಗ್ಲಿ ಬಿಡು, ಯಾವ ಸ್ವಾಮಿಗಳು ಕಾಶಿ ಯಾತ್ರೆ ಹೊರಟಿರ್ಬಂದವ್ರೆ ಸರಣು ಸ್ವಾಮಿಗಳ ಸುಂದ್ರ ಸುಂದ್ರ ಸ್ವಾಮಿಗಳು ಅಂತ ಯಾಕೆ ಇಬ್ರು ಪ್ಯಾಂಟ್ ಹಾಕಿಲ್ಲ? ಸ್ವಾಮಿಗಳು ಯಾರೋ ಭಗ್ನ ಪ್ರೇಮಿಗಳೇ ಇರ್ಬೇಕು, ಯಾರೋ ಹೆಣ್ಣು ಮಾಯಾ ಇವಳಿಗೆ ಕೈ ಕೊಟ್ಟವ್ರೆ, ಇವ್ರು ದೇಶಾಂತರ ಕಾಸಿ ಕಡ್ದಿರೋ ಅವ್ರೆ ನನ್ಗೆ ಯಾಕೋ ನೋಡ್ತಾ ಇದ್ರೆ. ಭಕ್ತ ನಾವು ಭಗ್ನ ಪ್ರೇಮಿಗಳ ಸಂಘ ಕಟ್ಕೊಂಡು ಏನು ಇದು ಭಗ್ನಿಗೂಟ ಹೊಡ್ಕೋಕ್ ಹೋಯ್ತಾ ಇಲ್ಲ, ನೀವು ಮಾಡಿ ಮಡಗಿದಿರಿ ಸಾಕು, ನಾವೇನ್ ಬಂಗಿಸೋದು ಕೊಯ್ತಾ ಇಲ್ಲ. ಮಾಡ್ದಲ್ಲಪ್ಪ ಹೊಟ್ಟೆ ಕಾಸಿಗೋದ್ರು ಅಲ್ಲೂ ಹಾಲು ಬಾಬಿಟ್ಟು ಯಾರ ಬಂಗಿ ಇಬ್ರು ಆ ಕಡೆ ಒಬ್ಬ ಈ ಕಡೆ ಸೇರ್ಕೊಂಡು ಕುತ್ಕರಿ ಅಂತ ಗಡ್ಡ ಚೆನ್ನಾಗಿ ಬೆಳೆಸವ್ರೆ ಏನೇ ಆಗ್ಲಿ ಸ್ವಾಮಿಗಳು. ಸ್ವಾಮಿಗಳೇ ನಿಮಗ್ ಬಂದೈತೆ ಇವ್ರಿಗೆ ಗಡ್ಡ ಸಿಸಿಗ್ ಬರಲ್ವೇ? ಶಿಷ್ಯ ಸೋಷಿಸಿದ್ರು ಒಟ್ಟಲ್ಲಿ ಇಬ್ರಿಗೂ ಬಗಿಗೂಟ ಬಗಿಗೂಟ ಈಗ ಎಲ್ ಕೊಟ್ಟಿದ್ರಿ ನಾವ್ ಹಿಂಗೆ ಹಾಕುವೆ. ಶಿಷ್ಯ ಭಕ್ತ ನಾವು ಮೇಲ್ಕಡೆಗೆ ಹೋಗಿ ಅಲ್ಲೆಲ್ಲ ಬಳಸ್ಕೊಂಡಿ ನಮ್ಮೂರಲ್ಲಿ ಒಂದು ಆಶ್ರಮ ಆಯ್ತು, ಅದೇ ಕೊನೆಗೆ ಬಂದು ಸಚ್ಚಾಯ್ತೀವಿ ಅಲ್ಲಿ. ಈಗ ನಾವು ಕೊನೆಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನೀವೇನಾರ ಆದ್ರೆ ಬತ್ತಿಲ್ಲ ಏನಾರ ಹಾಗು ಅಲ್ಲಿ ಹೋಗಿ ಯಾರು ಹಾಳು ಮಾಡ್ಬಿಡಿ ಸ್ವಾಮಿಗಳ, ಯಾವ್ದಾದ್ರು ಅಲ್ಲ ಸ್ವಾಮಿಗಳಾಗೋ ಬದ್ಲು ಯಾವ್ದಾದ್ರು ಒಂದು ಒಳ್ಳೆ ಹುಡುಗಿನ ನೋಡ್ಕ ಮದ್ವೆ ಆಗಕ್ಕಿಲ್ವಾ? ಹುಡುಗಿ ಕಡ್ಗೆ ಈ ವಯಸ್ಸಲ್ಲಿ ಏನ್ ಮಾಡೋದವ್ರು ಸರಿಕ ಮಾಡುದು ಸಾಕು, ಇನ್ ತಿರ್ಗಾ ಇನ್ನೊಂದ್ ಹೆಣ್ ಬೇಕೆ ಇಲ್ಲಿ ಗಂಟ ಐದು ವರ್ಷ ಬಟ್ಟೆ ಹೋಗಿದೆ ಊರವ್ರ ಬಟ್ಟೆ ಎಲ್ಲ ಇನ್ನು ತಡ್ಕಕ್ ಆಯ್ತಾ ಇಲ್ಲ ಅವರು, ಇನ್ನೊಬ್ಳು ಬಂದ್ ಬೇಕಾದ್ರೆ ಮಾಡ್ಬೇಕು ಇವ್ರಿಬ್ರು. ಐದು ವರ್ಷ ಊರವ್ರ ಬಟ್ಟೆ ನಾನು ಹೋಗ್ದೆ, ಊರವ್ರ ಕಬ್ಬ ಎಲ್ಲ ಇವನ್ ಇರ್ದ, ಇನ್ನೇನ್ ಬೇಕು? ಅವ್ರು ಹೆಂಗಾದ್ರು ಹಾಳಾಗೋಲಿ, ಒಟ್ಟಲ್ಲಿ ಮಗ ಸಾನೆ ಒದಿತೈತೆ ಎಲ್ಲಿ ಉದುರುಗಿದ್ರು ಬಿಟ್ಟದು ಅಂತ ಭಯ ಆಸ್ಪತ್ರೆಗೆ.